ನಿನ್ನೆಲ್ಲ ಮೊನ್ನೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಬೆಳಗಿಂದ ಸಂಜೆ ತನಕ ಚುನಾವಣೆ ನಡೆದಿತ್ತು ಬೇರೆ ಬೇರೆ ಕಡೆಗಳಲ್ಲಿ 9000 ಕ್ಕೂ ಅಧಿಕ ಮಂದಿ ಸದಸ್ಯರು ಪ್ರಮುಖರು ಮುಖಂಡರು ಎಲ್ಲರೂ ಕೂಡ ಓಟ್ ಮತವನ್ನ ಚಲಾಯಿಸಿದರು ಇಬ್ಬರು ಅಭ್ಯರ್ಥಿಗಳು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಶಶಿ ತರೂರ್ ಅವರು ಇಬ್ಬರು ಮಧ್ಯೆ ಬಹಳ ಪೈಪೋಟಿ ಇದೆ ಇವತ್ತು ರಿಸಲ್ಟ್ ಹೊರಬೀಳಲಿದೆ ಎಐಸಿಸಿಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತ ಕುತೂಹಲ ಗಾಂಧಿ ಏತರ ಕುಟುಂಬಕ್ಕೆ ಈ ಬಾರಿ ಅಧ್ಯಕ್ಷ ಸ್ಥಾನ ಒದಗಿ ಬರುವಂತ ಎಲ್ಲ ಅಂದ್ರೆ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ ಎಐಸಿಸಿಯ ರಿಸಲ್ಟ್ ದೆಹಲಿ ಎಐಸಿಸಿ ಕಚೇರಿಯಲ್ಲಿ ಕೌಂಟಿಂಗ್ ಈಗಾಗಲೇ ಶುರುವಾಗಿದೆ ಬ್ಯಾಲೆಟ್ ಪೇಪರ್ ಮೂಲಕವಾಗಿ ಮತದಾನವನ್ನ ಮಾಡಲಾಗಿತ್ತು ಎಲ್ಲ ಮತಪೆಟ್ಟಿಗೆಗಳನ್ನ ಕೂಡ ಈಗ ಒಟ್ಟು ಮಾಡಿ ಅಲ್ಲಿ ಮತ ಎಣಿಕೆಯನ್ನ ಮಾಡಲಾಗ್ತಾ ಇದೆ ಯಾರು ಎಐಸಿಸಿಯ ಅಧ್ಯಕ್ಷರಾಗ್ತಾರೆ ಅನ್ನೋದು ಕೆಲ ಹೊತ್ತಿನಲ್ಲೇ ಹೊರಬೀಳಲಿದೆ ಅಧ್ಯಕ್ಷ ಪಟ್ಟ ಏರೋದು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆಯವರೇ ಅಧ್ಯಕ್ಷ ಪಟ್ಟಕ್ಕೆ ಏರ್ತಾರೆ ಅನ್ನೋದು ಬಹುತೇಕ ಖಚಿತ ಅನ್ನುವ ಹಾಗಿದೆ ನೆಹರು ಮತ್ತೆ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯವರು ಶಶಿ ತರೂರ್ಗಿಂತಲೂ ಖರ್ಗೆ ಮೇಲೆ ಹೆಚ್ಚು ಒಲವಿದೆ 24 ವರ್ಷಗಳಿಂದ ಸತತವಾಗಿ ಪಕ್ಷವನ್ನ ಮುನ್ನಡೆಸಿದ್ರು ಸೋನಿಯಾ ಮತ್ತೆ ರಾಹುಲ್ ಗಾಂಧಿ 24 ವರ್ಷಗಳಿಂದ ಕಾಂಗ್ರೆಸ್ ಸಮಿತಿಯ 9100 ಮತದಾರರು ಯಾರಿಗೆ ಮಣೆ ಹಾಕಿದ್ದಾರೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಕರ್ನಾಟಕದ 501 ಪಿಸಿಸಿ ಸದಸ್ಯರ ಮತ ಖರ್ಗೆ ಅವರಿಗೆ ಸಿಕ್ಕಿದೆಯಾ ಹಾಗಾದ್ರೆ ಈಗಾಗಲೇ ಖರ್ಗೆ ಗೆಲುವು ಖಚಿತ ಅಂತ ರಾಜ್ಯ ಕಾಂಗ್ರೆಸಿಗರು ಹೇಳ್ತಾ ಇದ್ದಾರೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಹೊರಬೀಳಲಿದೆ ಎಐಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತ ಕುತೂಹಲಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದೆ ಯಾರು ಹಾಗಾದ್ರೆ ಎಐಸಿಸಿ ಅಧ್ಯಕ್ಷರಾಗ್ತಾರೆ ಈ ಬಾರಿ ಅನ್ನುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಒಂದು ಕಡೆ ಇನ್ನೊಂದು ಕಡೆಗೆ ಶಶಿ ತರೂರ್ ಪ್ರಬಲ ಪೈಪೋಟಿಯನ್ನು ಒಡ್ತಾ ಇದ್ದಾರೆ ಮೊನ್ನೆ ಕೂಡ ನಿನ್ನೆಲ್ಲ ಮೊನ್ನೆ ಆದಂತ ಚುನಾವಣೆಯಲ್ಲಿ 9100 ಸದಸ್ಯರು ಒಟ್ಟು ಈ ಚುನಾವಣೆಯಲ್ಲಿ ಅಂದ್ರೆ ಮತದಾನದಲ್ಲಿ ಪಾಲ್ಗೊಂಡಿದ್ರು ಹಾಗಾಗಿ ಇವತ್ತು 24 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಪಕ್ಷವನ್ನ ಮುನ್ನಡೆಸಿದ್ರು ಆದ್ರೆ ಈ ಬಾರಿ ಹಾಗಾದ್ರೆ ಯಾರಾಗ್ತಾರೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಅದರ ಒಂದು ರಿಸಲ್ಟ್ ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ ಈಗ ಶುರುವಾಗಿದೆ ಕೌಂಟ್ ಡೌನ್ ಶುರುವಾಗಿದೆ ಕೌಂಟಿಂಗ್ ಕೂಡ ಆರಂಭ ಆಗಿದೆ ಹಾಗಾಗಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಏನಾಗಬಹುದು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಬೀಳಬಹುದು ಅಂತ ಕಾಣಿಸುತ್ತೆ